ಸಿಂಪಲ್ ವೆಜ್ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋವಂತಹ ರೆಸಿಪಿ ಪಿಜ್ಜಾ. ಪಿಜ್ಜಾ ಮಾಡೋದಕ್ಕೆ ಫಸ್ಟ್ ನೋಡಿ ನಾನು ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ಪೂನ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೀಗ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ಪೂನ್ನಷ್ಟು ಈಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಸ್ವಲ್ಪ ನಾವು ನೆನೆಸ್ಬೇಕಾಗತ್ತೆ, ಒಂದು 10 ನಿಮಿಷದಷ್ಟು. ನೋಡಿ 10 ನಿಮಿಷ ಆಗಿದೆ. ನೆಕ್ಸ್ಟ್ ನಾನು ಇದಕ್ಕೆ 3 ಕಪ್ನಷ್ಟು ಮೈದಾ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಇದು ನಮಗೆ ಹೊರಗಡೆ ಡೊಮಿನೋಸಲ್ಲೆಲ್ಲ ಸಿಗತ್ತಲ್ಲ ಪಿಜ್ಜಾ, ಅದೇ ಥರ ಸಾಫ್ಟಾಗಿ ಚೆನ್ನಾಗಿ ಆಗುತ್ತೆ. ಅದು ಮಾಡೋ ಮೆಥಡ್ ಹೇಗೆ ಅನ್ನೋದನ್ನು ನಾನೀಗ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ನೋಡಿ, ನಾವಿಲ್ಲಿ ಬೆಣ್ಣೆನ ಹಾಕ್ಕೊಳ್ಬೇಕಾಗತ್ತೆ. ಒಂದು 2-3 ಸ್ಪೂನ್ನಷ್ಟು ಬೆಣ್ಣೆ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗುತ್ತೆ. ನೆಕ್ಸ್ಟು ಸ್ವಲ್ಪ ಉಪ್ಪು ಮತ್ತು ಒಂದು 1/2 ಸ್ಪೂನ್ನಷ್ಟು ಗಾರ್ಲಿಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಹಾಲು ಇಟ್ಕೊಳ್ತಾ ಇದ್ದೀನಿ. ನಾವು ನೋಡಿಕೊಂಡು ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸಲ ಹಾಲನ್ನ ಹಾಕಿ ಮಿಕ್ಸ್ ಮಾಡಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಕಂದರೆ 1-2 ಸ್ಪೂನ್ನಷ್ಟು ಮೊಸರನ್ನ ಕೂಡ ಹಾಕ್ಕೊಳ್ಬೋದು. ಈಗ ನಾವು ಇದಿಷ್ಟು ಮಿಕ್ಸ್ ಮಾಡಾದಮೇಲೆ ನೋಡಿ ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು, ನಾದಿದಷ್ಟು ಚೆನ್ನಾಗಿ ಆಗುತ್ತೆ. ನೆಕ್ಸ್ಟ್ ನಾನು 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಸ್ವಲ್ಪ ನಾದ್ಕೊಳ್ತಾ ಇದ್ದೀನಿ. ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ನೀಟಾಗಿ ನಾದ್ಕೊಂಡ್ರೆ ಸಾಫ್ಟಾಗಿ ಆಗುತ್ತೆ ಪಿಜ್ಜಾ ಬೇಸ್. ಈಗ ಇದನ್ನ ನಾವು 1 ಅವರು ಮುಚ್ಚಿಡಬೇಕಾಗತ್ತೆ. ನಾನು ಬಟ್ಟೆ ಮೇಲ್ಗಡೆ ಹಾಕಿ ಅದ್ರ ಮೇಲ್ಗಡೆ ಒಂದು ತಟ್ಟೆ ಮುಚ್ಚುತ್ತಾ ಇದ್ದೀನಿ. ನೆಕ್ಸ್ಟು ಒಂದು ಬಾಣಲಿಗೆ ನಾನು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ, ಮತ್ತು ನಾನು ಇದಕ್ಕೆ ಗಾರ್ಲಿಕ್ ಪೌಡರ್ ಹಾಕ್ತಾ ಇದ್ದೀನಿ, ಮತ್ತು ಸ್ವಲ್ಪ ಆನಿಯನ್ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟು ನಾನು ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ನಾವು ಪನ್ನೀರ್ ಹಾಕ್ಕೊಳ್ಳೋದಾದರೆ ಈ ಸ್ಟೆಪ್ನ ಮಾಡಬೇಕಾಗತ್ತೆ, ಇಲ್ಲಾಂದರೆ ಇದನ್ನು ನಾವು ಸ್ಕಿಪ್ ಮಾಡಿಕೊಂಡ್ರೆ ಆಗುತ್ತೆ. ಈಗ ಇದು ರೆಡಿಯಾಗಿದೆ. ಈಗ ನೋಡಿ, ನಾನೇನು ಕಲಸಿಟ್ಟಿದ್ನಲ್ಲ, ಹಿಟ್ಟು ಕೂಡ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಈಗ ಆಗಿದೆ ಅಂತ. ಇದಕ್ಕೆ ನಾವು 1 ಸ್ಪೂನ್ನಷ್ಟು ಎಣ್ಣೆನ ಕೈಗೆ ಸವರ್ಕೊಂಡು ನಾವು ನಾದ್ಕೊಳ್ಬೇಕು. ನಾದಿದಷ್ಟು ಸಾಫ್ಟಾಗಿ ಚೆನ್ನಾಗಿ ಆಗುತ್ತೆ, ಸೊ ಹಾಗಾಗಿ ಸ್ವಲ್ಪ ನಾನು ಜಾಸ್ತಿನೇ ನಾದ್ಕೊಳ್ತಾ ಇದ್ದೀನಿ. ಈಗ ನೋಡಿ ಈ ಥರ ಸಣ್ಣ ಉಂಡೆ ಥರ ಮಾಡಿಕೊಂಡು, ಈಗ ನಾನು ಇದಕ್ಕೆ ಯೂಸ್ ಮಾಡ್ತಾ ಇರೋದು ಮೈಸ್ ಫ್ಲೋರು. ಇಲ್ಲ ಅಂದರೆ ನಾವು ಮೈದಾ ಹಿಟ್ಟನ್ನ ಕೂಡ ಹಾಕ್ಕೊಳ್ಬೋದು, ಬಟ್ ಡೊಮಿನೋಸ್ ಅಲ್ಲೆಲ್ಲ ಯೂಸ್ ಮಾಡೋದು ಈ ಮೆಕ್ಕೆಜೋಳದ ಹಿಟ್ಟು. ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಎಲ್ಲ ಕಡೆ ಕೂಡ ರೇಷನ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ, ದಿನಸಿ ಸ್ಟೋರ್ಗಳಲ್ಲಿ. ಮೆಕ್ಕೆಜೋಳದ ಹಿಟ್ಟನ್ನು ಹಾಕಿ ನಾನೀಗ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾವು ಮೆಕ್ಕೆಜೋಳದ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ, ಸೊ ಹಾಗಾಗಿ ಬೇಸಿಗೆ ಕ್ರಿಸ್ಪಿನೆಸ್ ಬರೋದಕ್ಕೋಸ್ಕರ ಮೆಕ್ಕೆಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದು ಉಬ್ಬಾರ್ದು ಅಂತ ಹೇಳಿ ಸ್ವಲ್ಪ ನಾನು ಫೋರ್ಕ್ ತಗೊಂಡು ಎಲ್ಲ ಕಡೆ ಈ ರೀತಿ ನೋಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಬ್ರೆಡ್ ಥರ ಉಬ್ಬಿಡುತ್ತೆ ನಾವು ಇದನ್ನು ಸ್ಟೆಪ್ ಏನಾದರೂ ಸ್ಕಿಪ್ ಮಾಡಿದ್ರೆ. ಈಗ ಇದನ್ನು ನಾನು ತವಾದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡಬೇಕು. ನೆಕ್ಸ್ಟು ಚೀಸ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದ್ರ ಮೇಲ್ಗಡೆ ಮತ್ತೆ ನಾನು ಬೇಸ್ನ ಏನು ಫಸ್ಟ್ ಮಾಡಿದೆ ಅಲ್ಲ ಅದೇ ಥರ ಸ್ವಲ್ಪ ಸಣ್ಣ ಸೈಜಲ್ಲಿ ಮಾಡಿಬಿಟ್ಟು
ಅದರ ಮೇಲ್ಗಡೆ ಇಟ್ಟು ಈ ರೀತಿ ನೋಡಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಿಧಾನಕ್ಕೆ ಪ್ರೆಸ್ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟ್ ನಾನು ಇದಕ್ಕೆ ಪಿಜ್ಜಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕಿ ಸ್ಪ್ರೆಡ್ ಮಾಡಬೇಕು. ಇದು ಮನೆಯಲ್ಲೇ ಮಾಡ್ಕೊಂಡಿರೋವಂತಹ ಪಿಜ್ಜಾ ಸಾಸು, ಇದರ ರೆಸಿಪಿ ಕೂಡ ನಾನು ಹಾಕಿದ್ದೀನಿ. ನೆಕ್ಸ್ಟ್ ಇದರ ಮೇಲೆ ನಾನು ಚೀಸ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಪನ್ನೀರ್ನ ಏನು ರೋಸ್ಟ್ ಮಾಡ್ಕೊಂಡಿದ್ದೆ ಅಲ್ಲ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ರೆಡ್ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಡೊಮಿನೋಸ್ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ರೆಡ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್ ಎಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಇದೆಲ್ಲ ಸಿಕ್ಕರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಮಾಮೂಲಿ ಗ್ರೀನ್ ಕ್ಯಾಪ್ಸಿಕಮ್ ಏನು ಸಿಗುತ್ತಲ್ಲ ಅದನ್ನು ಕೂಡ ಹಾಕಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾನು ಆಲಿವ್ಸ್ ಇಡ್ತಾ ಇದ್ದೀನಿ. ಈಗ ಇದನ್ನು ನಾನು ಸ್ಟೌವ್ ಮೇಲೆ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕಿ ನೋಡಿ, ಇದಕ್ಕೆ ಈಗ ನಾನು ಮಿಕ್ಸ್ ಹರ್ಬ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಮುಚ್ಚಿ ಒಂದು 10 ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. 10 ಮಿನಿಟ್ಸ್ ಆಗಿದೆ. ಸಣ್ಣ ಉರಿಯಲ್ಲೇ ನಾವು ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ, ಬೇಯಿಸೆಲ್ಲ ನೀಟಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಈಗ ಪಿಜ್ಜಾ ರೆಡಿಯಾಗಿದೆ. ಸೊ ಡೊಮಿನೋಸ್ ಸ್ಟೈಲ್ನಲ್ಲಿ ಪಿಜ್ಜಾ ಈಗ ರೆಡಿಯಾಗಿದೆ. ಇದನ್ನು ಕಟ್ ಮಾಡೋದಕ್ಕೂ ಮುಂಚೆ ಮತ್ತೆ ಸ್ವಲ್ಪ ನಾನು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗೆನ್ ಎರಡನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ರುಚಿಕರವಾದಂತಹ ಪಿಜ್ಜಾ ರೆಡಿಯಾಗಿದೆ. ನೆಕ್ಸ್ಟ್ ನಾನು ಮಿಕ್ಸ್ ವೆಜ್ ಪಿಜ್ಜಾ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದು ಸ್ಟ್ರೀಟಲ್ಲೆಲ್ಲ ಸಿಗುತ್ತಲ್ಲ ಅದೇ ಥರ ಹೇಗೆ ನಾನು ಮಾಡೋದು ಅಂತ ತೋರಿಸ್ತಾ. ಇದನ್ನು ಕೂಡ ಅಷ್ಟೇ ಬೇಸ್ನ ನೋಡಿ ಈ ರೀತಿ ಸ್ವಲ್ಪ ದೊಡ್ಡದಾಗಿ ಮಾಡಿಬಿಟ್ಟು ಈ ದೋಸೆ ತವ ಇರುತ್ತಲ್ಲ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ. ಈಗ ನಾನು ಇದಕ್ಕೆ ಪಿಜ್ಜಾ ಸಾಸ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮಿಕ್ಸ್ ಹರ್ಬ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಚೀಸ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಸ್ವೀಟ್ ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸೈಡು ಬರೀ ಸ್ವೀಟ್ ಕಾರ್ನು, ಒಂದು ಸೈಡು ಬರೀ ಕ್ಯಾಪ್ಸಿಕಮ್, ಮತ್ತು ಇನ್ನೊಂದು ಸೈಡು ಆನಿಯನ್ ಕ್ಯಾಪ್ಸಿಕಮ್ ಆ ಥರ ಸಪ್ರೇಟ್ ಸಪ್ರೇಟಾಗಿ ಮಾಡಿ ಮಾಡ್ತಾ ಇದ್ದೀನಿ. ಇದು ಈ ಥರ ಮಾಡಿಕೊಂಡ್ರೆ ಎಲ್ಲ ವೆರೈಟೀಸು ಕೂಡ ಒಂದೇ ಪಿಜ್ಜಾದಲ್ಲಿ ತಿನ್ನಂಗಾಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ಕೂಡ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ ನಾನು ಕ್ಯಾಪ್ಸಿಕಮ್ನ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಥರ ಕ್ಯಾಪ್ಸಿಕಮ್ನ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸೈಡಲ್ಲಿ ನಾನು ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ, ಜೊತೆಗೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಇದು ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಪಿಜ್ಜಾ ಆ ಒಂದು ಫ್ಲೇವರ್ ಸಿಗುತ್ತೆ. ನೆಕ್ಸ್ಟ್ ನಾನು ಈ ಸೈಡಲ್ಲಿ ಆನಿಯನ್ನು, ಆಲಿವ್ಸು, ಮತ್ತು ಸ್ವೀಟ್ ಕಾರ್ನು, ಮತ್ತು ಕ್ಯಾಪ್ಸಿಕಮ್ ಇದಿಷ್ಟನ್ನು ಕೂಡ ಯೂಸ್ ಮಾಡಿಕೊಂಡು ಕಂಪ್ಲೀಟ್ ಮಿಕ್ಸ್ ಮಾಡಿ ಒಂದು ಸ್ಟೆಪ್ ಮಾಡ್ತಾ ಇದ್ದೀನಿ. ಈ ರೀತಿ ನಾನು 4 ಸ್ಟೆಪ್ನ ಮಾಡ್ಕೊಂಡಿದ್ದೀನಿ. ಒಂದೇ ಪಿಜ್ಜಾದಲ್ಲಿ 4 ವೆರೈಟೀಸ್ ಸಿಗೋದಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ. ನೆಕ್ಸ್ಟು ಪನ್ನೀರ್ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಆನಿಯನ್ ಇಟ್ಕೊಳ್ತಾ ಇದ್ದೀನಿ. ಈಗ ನೋಡಿ ಸ್ವೀಟ್ ಕಾರ್ನ್, ಆನಿಯನ್, ಕ್ಯಾಪ್ಸಿಕಮ್, ಮಿಕ್ಸ್ ಮತ್ತು ಕ್ಯಾಪ್ಸಿಕಮ್ ಇಷ್ಟು ಕೂಡ ರೆಡಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ಆರಿಗೆನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಚಿಲ್ಲಿ ಫ್ಲೇಕ್ಸ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ನಾವು 10 ನಿಮಿಷಗಳ ಕಾಲ ಇದನ್ನು ಮುಚ್ಚಿಬಿಟ್ಟು ನಾವು
ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ನೋಡಿ 10 ನಿಮಿಷ ಆಗಿದೆ. ಈಗ ಮಿಕ್ಸ್ ವೆಜ್ ಪಿಜ್ಜಾ ಕೂಡ ರೆಡಿಯಾಗಿದೆ. ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ, ಯಾಕಂದರೆ ಒಂದೇ ಪಿಜ್ಜಾದಲ್ಲಿ ಎಲ್ಲ ವೆರೈಟೀಸು ಸಿಗೋದ್ರಿಂದ ತುಂಬ ಟೇಸ್ಟ್ ಅನಿಸುತ್ತೆ. ನೀವು ಕೂಡ ಈ ರೆಸಿಪಿನ ಮಾತ್ರ ಮಿಸ್ ಮಾಡದೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.